ಬೇಕಾದಷ್ಟು ಫಾರ್ಮ್ ನಾಗ ನೀರ್ ಐತೆ ಫೆಸಿಲಿಟಿ ಐತೆ ಎಲ್ಲ ಐತಿ ಒಂದು ಫಾರ್ಮ್ ಇಲ್ಲ ಕರ್ಕೊಂಡು ಹೋಗಿ ತೋರ್ಸಕ್ ಪ್ರೈವೇಟ್ ಫಾರ್ಮ್ ಕರ್ಕೊಂಡು ಹೋಗ್ತಾರೆ ನೋಡ್ ಬರ್ರಿ ಇಲ್ಲಿ ಗೌಡ್ರ ಫಾರ್ಮ್ ಐತೆ ಹಂಗೈತೆ ಬಾರಿ ಐತೆ ಅಂತ ಎಲ್ಲಿ ಎದಕ್ಕೆ ಇವೆಲ್ಲ ಇದ್ರ ಬಗ್ಗೆ ನಾನು ಹೇಳ್ತಾ ಇರೋದು ಇವೆಲ್ಲ ಮಾಡೋದ್ರ ಬದಲು ರೈತನಿಗೆ ಸ್ವಾವಲಂಬದಿಂದ ಬದುಕೋದಕ್ಕೆ ಯೋಜನೆಗಳನ್ನು ರೂಪಿಸಿ ನನಗೆ ಒಂದು ಖುಷಿ ಏನಾಗೈತೆ ಅಂತಂದ್ರೆ ಅವರಿಗೆ ಪಂಪ್ ಸೆಟ್ ಅವರಿಗೆ ಕೊಡಿ ಸರ್ ಸ್ವಂತ ಬಂಡವಾಳ ಹಾಕೊಂಡು ಅವರೇ ಕಟ್ಟಿ ಸಾಲಕ್ಕೆ ಬಡ್ಡಿ ಕಟ್ಟಿ ಹಾಕೊಂಡು ನೀವು ಸರ್ಕಾರ ಎಷ್ಟು ಮಾಡಿರಿ ಅದರ ಹತ್ರ ಹತ್ರ ಅವರು ಮಾಡಿದ್ದಾರೆ ಅಷ್ಟು ಪಂಪ್ಸೆಟ್ ಮೇಲೆ ಇರಿಗೇಷನ್ ಆಗ್ತಾ ಇದೆ ಅವರಿಗೆ ಸ್ವಲ್ಪ ನೀವು ಕನ್ಸ್ಯೂಷನ್ ಕೊಡಿ ಎಲ್ಲ ರೈತರು ಮೇಲೆ ಅದಕ್ಕೆ ಹೋಗ್ತಾರೆ ಇದು ಬೇಡ ಬೇಡಪ್ಪ ಇದು ಯಾವಾಗ ಸಿಗೋದಿಲ್ಲ ಕರೆಂಟ್ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಒಂದು ನನಗೆ ಭಾಳ ಖುಷಿ ಏನಂದರೆ ಈ ಬಜೆಟ್ನಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಸೆಕೆಂಡರಿ ಕೃಷಿ ನಿರ್ದೇಶನಾಲಯ ಅಂತೇಳಿ ಪ್ರಸ್ತಾಪ ಮಾಡಿ ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮಾಡಿ ಅವರ ಆದಾಯವನ್ನು ಹೆಚ್ಚು ಮಾಡ್ತೇವೆ ಅಂತ ಇದು ಬಹಳ ಪ್ರಮುಖವಾದದ್ದು ರೈತನ ಆದಾಯ ಹೆಚ್ಚಾಗಬೇಕಾದ್ರೆ ಆ ಎಲ್ಲ ಜೋಳದಿಂದ ಏನೆಲ್ಲ ಸಂಶೋಧನೆಗಳಾಗಬೇಕು ಅದು ಎದೆ ಅದಕ್ಕೆ ಬಳಕೆ ಆಗಬೇಕು ಮೌಲ್ಯವರ್ಧನೆ ಆಗಬೇಕು ಅಂದಾಗ ಬರ್ತೈತೆ ಅಂತ ಆದರೆ ಇದನ್ನ ಬರೆದಿದ್ದೀರಿ ದಯವಿಟ್ಟು ಇದರ ಲಾಭ ರೈತನಿಗೆ ಸಿಗಬೇಕು ಅದು ರೈತನ ಪಂಪ್ಸೆಟ್ಗಳಿಗೆ ಉಚಿತವಾಗಿ ವಿದ್ಯುತ್ ಕೊಡ್ತಾ ಇದ್ದೀವಿ ಈಗ ಉದಾಹರಣೆಗೆ ಒಂದು ಇಪ್ಪತ್ತೈದು ಎಕರೆ ಇರುವಂಥ ಭೂಮಿನಲ್ಲಿ ಮೂರು ಅಥವಾ ನಾಲ್ಕು ಐದು ಎಚ್ ಪಿನೋ ಎಂಟು ಹೆಚ್ ಪಿನೋ ಬೋ ಪಂ ಅದೆಲ್ಲವನ್ನು ಫ್ರೀ ಪವರ್ ಕೊಡ್ತಾ ಇದ್ದೀವಪ್ಪ ಈಗ ಯಾರಲ್ಲ ಅಂತ ನೀವು ಏನು ಹೇಳ್ತಾ ಇದ್ದೀರಿ ಅನ್ನೋದನ್ನು ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗೋಂಗೆ ದಯಮಾಡಿ ಹೇಳಿ ರೈತನ ಸೆಟ್ಗಳಿಗೆ ಉಚಿತವಾಗಿ ವಿದ್ಯುತ್ ಕೊಡ್ತಾ ಇದ್ದೀವಿ ಮಾತಾಡ ಸಾಡಿ ಅದನ್ನು ಹೇಳಿ ರೈತನಿಗೆ ಸರಿಯಾದಂಥ ಬೆಂಬಲ ಬೆಲೆ ಸಿಗಬೇಕು ಅವನ ನೆಮ್ಮದಿಯಿಂದ ಬದುಕುವಂಥದ್ದು ವ್ಯವಸ್ಥೆ ಆಗಬೇಕು ಇದ್ರ ಬಗ್ಗೆ ಎರಡು ಮಾತಿಲ್ಲ ಅದಕ್ಕೆ ಬಹಳ ದಿನಗಳ ಬ ಸ್ವಾಮಿನಾಥನ್ ಬಗ್ಗೆ ವರದಿ ಬಗ್ಗೆ ಮಾತಾಡಿದ್ರಿ ಆ ಪಟ್ಟಿಯನ್ನು ತಗೊಂಡು ಓದಿ ನೂರಕ್ಕೆ ತೊಂಬತ್ತು ಭಾಗ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ಕೊಟ್ಟಿದ್ದೇವೆ ನಾವು ಯಾವ್ದಾರು ಕೊರತೆ ಇದ್ರೆ ಹೇಳಿ ಸರಿ ಮಾಡೋಣ ಅದರಿಂದ ದಯಮಾಡಿ ವೇಗಾಗಿ ಏನೂ ಆಗಿಲ್ಲ ಅಂತ ದಯಮಾಂಡ್ ತಾವು ಜವಾಬ್ದಾರಿ ಇರುವಂಥ ಸ್ಥಾನದಲ್ಲಿದ್ದೀರಾ ಜೆ ಡಿ ಎಸ್ ಪಕ್ಷದ ಪರ ಪ್ರಮುಖರಿದ್ದೀರಾ ನೀವು ನಾನು ನಿಮ್ಗೆ ಹೇಳ್ತಾ ಇರೋವಂಥದ್ದು ರೈತರಿಗೆ ಏನೇನು ಸಾಧ್ಯ ಇದೆಯೋ ಎಲ್ಲವನ್ನು ಮಾಡ್ತಾ ಇದ್ದೇವೆ ಇನ್ನೂ ಮಾಡಬೇಕಾಗಿರೋದು ಭಾಳಷ್ಟು ಇದೆ ಒಂದಂತೂ ನಾನು ಒಪ್ಕೊತೇನೆ ಅವನು ಬೆಳೆದಂಥ ಬೆಳೆಗೆ ಸರಿಯಾದಂಥ ಬೆಂಬಲ ಬೆಲೆ ಇಲ್ಲ ಸಕಾಲಕ್ಕೆ ಅವನು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾನೆ ಆಮೇಲೆ ಬೆಲೆ ಏರಿಕೆ ಆಗುತ್ತೆ ಅದರಿಂದ ರೈತ ತೊಂದರೆ ಒಳಗಾಗ್ತಾನೆ ಅನ್ನೋದು ನೂರಕ್ಕೆ ನೂರು ಸತ್ಯ ಅದಕ್ಕೋಸ್ಕರ ಏನು ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ ಒಂದು ಸರಿ ಖರೀದಿ ಪ್ರಾರಂಭ ಮಾಡಿದ್ರೆ ಆ ಬೆಂಬಲ ಬೆಂಬಲಂತ ನೂರಿನ್ನೂರು ರೂಪಾಯಿ ಜಾಸ್ತಿ ಆಗಿ ಆಗುತ್ತೆ ಆಗ್ತಾ ಇದೆ ಈಗಲೂ ಸಹ ಸರ್ ತಾವು ಮಾನ್ಯ ಹಿರಿಯರಾದ ಯಡಿಯೂರಪ್ಪ ಸಾಹೇಬರು ಹೇಳಿದರು ಅವರು ನಾನು ಹೇಳ್ತಾ ಇರೋದು ಸರ್ ಕೆಲವು ರೈತರು ಸ್ವಂತ ಪಂಪ್ ಸೆಟ್ಗಳನ್ನು ಹಾಕ್ಕೊಂಡು ಇಪ್ಪತ್ತೈದು ಮೂವತ್ತು ಎಕರೆ ಮೂವತ್ತು ಕಿಲೋಮೀಟ್ರ್ ತನಕ ಸರ್ ನಮ್ಮಲ್ಲೆಲ್ಲ ಒಳದಂಡೆಗೆ ದೊಡ್ಡ ದೊಡ್ಡ ಪಂಪ್ಸೆಟ್ ಗಳನ್ನ ಹಾಕೊಂಡು ಅವರು ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ತಗೊತಾರೆ ಸರ್ ಎಕ್ಸ್ಪ್ರೆಸ್ ಫೀಡರ್ ಲೈನ್ ಹಾಕ್ಕೊಂಡು ಕರೆಂಟ್ ತಗೊಂಡು ಅವರು ಕರೆಂಟ್ ಬಿಲ್ಗಳನ್ನು ಕಟ್ತಾರೆ ಸೆಲ್ಫ್ ಸರ್ವಿಸ್ ನಲ್ಲಿ ತಗೊಂಡಿದ್ದಾರೆ ಸರ್ ಸೆಲ್ಫ್ ಲಿಫ್ಟ್ ನಿಮ್ಮ ತುಂಗಭದ್ರಾ ಅಲ್ಲಿ ಹೌದು ತುಂಗಭದ್ರಾ ರಿವರ್ ಬೆಲ್ಟ್ನಾಗ ಹಾಕೊಂಡು ನೂರಾರು ರೈತರು ಕಲಿತು ಒಂದು ತಾವು ಸೊಸೈಟಿ ಮಾಡಿದಾಗ ಮಾಡ್ಕೊಂಡು ಅವನ್ನೆಲ್ಲ ತಗೊಂಡು ಅವರೇ ಸ್ವಂತ ಮಾಡ್ಕೊಂಡಿದ್ದಾರೆ ಅವರಿಗೆ ಮುಂಚೆ ಸ್ಟಾರ್ಟ್ ಮಾಡಿದಾಗ ನಲ್ವತ್ತು ಪೈಸೆ ಐತೆ ಸರ್ ಕರೆಂಟ್ ಈಗ ಮೂರು ರೂಪಾಯಿ ಎಂಬತ್ತು ಪೈಸೆ ಹಾಕ್ತಾ ಇದ್ದಾರೆ ಅವರಿಗೆ ನಾನು ಏನು ಹೇಳ್ತಾ ಇದ್ದೀನಿ ಅಷ್ಟೆಲ್ಲ ಅವರು ಸಾಲ ತಗೊಂಡು ಮಾಡ್ಕೊಂಡಿದ್ದಾರೆ ಅವರಿಗೆ ನೀವು ಮೂರು ರೂಪಾಯಿ ಎಂಬತ್ತು ಪೈಸದನ್ನು ಕಡಿಮೆ ಮಾಡಿರಿ ಇಲ್ಲಾಂದರೆ ಸರ್ ಒಂದೊಂದು ಸಾರಿ ಒಳಗೆ ನೀರು ಬರೋದಿಲ್ಲ ಬರಗಾಲ ಆಗ್ತದೆ ನೀರೇ ಇಲ್ಲ ಪಂಪ್ಸೆಟ್ಟೇ ಚಾಲು ಆಗಿಲ್ಲ ಅಂದರೂ ಅವರು ಮಿನಿಮಮ್ ಕಟ್ಟಬೇಕು ಅದು ಲಕ್ಷಾಂತರ ರೂಪಾಯಿ ಆಗ್ತದೆ ಸರ್ ಮಿನಿಮಮ್ ಅದ್ರ ಬಗ್ಗೆ ನಾನು ತಮ್ಮ ಪ್ರಸ್ತಾಪನೆ ಮಾಡಿದ್ದೀನಿ ಸರ್ ಫ್ರೀ ಪಂಪ್ ಸೆಟ್ ಬಗ್ಗೆ ತಾವು ಹತ್ತು ಪಿ ಅವರಿಗೆ ಕೊಡ್ತಾ ಇದ್ದೀರಿ ಅದನ್ನು ಎಲ್ಲ ರೈತರು ಉಪಯೋಗ ಮಾಡ್ಕೊಳ್ತಾರೆ ಅದ್ರ ಬಗ್ಗೆನೂ ಹೇಳಿದೆ ನಾನು ಅದನ್ನು ಸಿಸ್ಟಮ್ ಆಗಿಲ್ಲ ಅಂತಂದು ಅದ್ರ ಬಗ್ಗೆ ಸರ್ ಭಾಳಷ್ಟು ಸಲ ಹೋಗ್ತದೆ ಕರೆಂಟು ಆರು ತಾಸು ತಗದು ಏಳು ತಾಸು ಕೊಟ್ಟಿದ್ದು ಸಾಲ್ತಾ ಇಲ್ಲ ಅದು ಹತ್ತು ತಾಸು ಆದರೂ ಮಾಡಬೇಕು ಅಂತಕ್ಕಂಥದ್ದು ವಿನಂತಿದಿಲ್ಲ ಅಂದರೆ ತಮಗೂ ಗೊತ್ತಿದೆ ಅದು ಅದು ಅದನ್ನು ನಾನು ಹೇಳ್ತಾ ಇರೋದು ಅದು ಅದನ್ನು ತಮಗೆ ಸ್ಪಷ್ಟೀಕರಣ ಕೊಡ್ತೀನಿ ಸರ್ ಅವ್ರು ಅದರ ಮೇಲೆ ನಾನು ಹೇಳ್ತಾ ಇರೋದು ಸರ್ ತಾವು ಸ್ವಾಮಿನಾಥನ್ ವರದಿ ಬಗ್ಗೆ ಏನು ಆಗಬೇಕು ಅಂತಕ್ಕಂಥದ್ದು ಸರ್ ನಾನು ಹೇಳ್ತಾ ಇರೋದು ಸರ್ ಇದುವರೆಗೂ ಕೂಡ ಈಗ ಎಮ್ ಎಸ್ ಪಿ ಎಮ್ ಎಸ್ ಪಿಗಳನ್ನು ಹೆಚ್ಚು ಮಾಡ್ತಾರೆ ಸರ್ ಪ್ರತಿ ವರ್ಷ ಯಾಕೆ ಹೆಚ್ಚು ಮಾಡ್ತಾರೆ ಅದಕ್ಕೆ ನಾನು ಮೊದಲು ಹೇಳಿದೆ ಸರ್ ಯಾವ ಮಾನದಂಡದ ಮೇಲೆ ಮಾಡ್ತಾರೆ ಅಂತ ನಾನು ಸಿ ಎ ಸಿ ಪಿ ಮುಂದೆನೂ ಹೋಗಿ ಮಾತಾಡೋ